ನಮಸ್ತೆ ಮಾಸ್ಟರ್ಸ್. ನಮ್ಮ ಪಿ ಎಂ ಸಿ ಕನ್ನಡ ವಾಹಿನಿಯ ಎಲ್ಲ ಸಹೃದಯ ವೀಕ್ಷಕರಿಗೆ ನಿಮ್ಮ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ಮೊದಲಿಗೆ ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಇವರ ಪಾದಪದ್ಮಗಳಿಗೆ ವಂದಿಸುತ್ತಾ, ಗುರುಮಾತ ಸ್ವರ್ಣಮಾಲ ಪತ್ರಿಜಿ ಇವರ ಪಾದಪದ್ಮಗಳಿಗೆ ವಂದಿಸುತ್ತಾ, ಇಂದಿನ ಸ್ವಾಧ್ಯಾಯ ಯೋಗ ಸಂಚಿಕೆಯಲ್ಲಿ ಪರಿಚಯ ಮಾಡಿಸಿಕೊಡುತ್ತಿರುವಂತಹ ಪುಸ್ತಕ ಮೆಡಿಟೇಷನ್ ಈಸ್ ವೆರಿ ವೆರಿ ಈಸಿ, ಧ್ಯಾನ ಎನ್ನುವುದು ಅತ್ಯಂತ ಸುಲಭವಾಗಿರೋದು. ಇದರ ಎರಡನೇ ಸಂಚಿಕೆಗೆ ತಮಗೆ ಆದರದ ಸ್ವಾಗತ. ಮಾಸ್ಟರ್ಸ್, ನಿನ್ನೆ ದಿನ ನಾವು ಧ್ಯಾನ ಅಂದರೆ ಏನು, ಹಾಗೆ ಆನಾಪಾನ ಸತಿಯ ವಿಧಿ ಹೇಗೆ ಧ್ಯಾನವನ್ನು ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಮೊದಲನೇ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಈಗ ಎರಡನೇ ಸಂಚಿಕೆಯಲ್ಲಿ ಧ್ಯಾನದಲ್ಲಿ ಆಗುವಂಥದ್ದು, ಧ್ಯಾನ ಶಾಸ್ತ್ರದ ಬಗ್ಗೆ ಇಲ್ಲಿ ತಿಳಿಸ್ತಾರೆ. ದ ಸೈನ್ಸ್ ಆಫ್ ಮೆಡಿಟೇಷನ್ ಅಂದರೆ, ಇಲ್ಲಿ ಧ್ಯಾನದಿಂದ ಧ್ಯಾನ ನಿರಂತರವಾಗಿ ನಾವು ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಶ್ವಾಸದ ಮೇಲೆ ಕೇಂದ್ರೀಕೃತ ಆದಾಗ ಒಂದು ಶಕ್ತಿಯ ವಿಶ್ವಶಕ್ತಿಯ ಪ್ರವಾಹ ನಮ್ಮಲ್ಲಿ ಅವಿರತವಾಗಿ ಆಗುತ್ತೆ. ಆ ಪ್ರವಾಹದಿಂದ ಅಂತರ್ ಇಂದ್ರಿಯಗಳ ಒಂದು ಜಾಗೃತ ಆಗುತ್ತೆ. ಈ ಅಂತರ್ ಇಂದ್ರಿಯಗಳ ಒಂದು ಜಾಗೃತ ಆದಾಗ ಅಂದರೆ ಜ್ಞಾನ ಚಕ್ಷು ನಮ್ಮಲ್ಲಿ ಒಂದು ಜಾಗೃತ ಆದಾಗ, ಅದು ಆ್ಯಕ್ಟಿವ್ ಆದಾಗ ನಮಗೆ ಆಸ್ಟ್ರಲ್ ಪ್ರಯಾಣ, ಹಾಗೆಯೇ ನಮ್ಮ ಜನ್ಮಗಳ ಬಗ್ಗೆ ಅರಿವು ಎಲ್ಲದೂ ಇದರಲ್ಲಿ ತಿಳಿದು ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮೊದಲು ಧ್ಯಾನದಲ್ಲಿ ಸಹಜವಾಗಿ ಚಂಚಲವಾಗಿರೋಂಥ ಈ ಮನಸ್ಸು ಏನಿದೆ ಅದನ್ನು ಕಾಮ್ ಮಾಡುವಂಥದ್ದು, ಶಾಂತಗೊಳಿಸುವಂಥದ್ದು. ಇದರಿಂದ ಹಾಗೆ ನಮ್ಮ ಒಂದು ವ್ಯಾವಹಾರಿಕ ಮನಸ್ಸು ಏನಿದೆ ಆ ಮನಸ್ಸು ಎಂಟಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ವ್ಯಾವಹಾರಿಕ ಮನಸ್ಸು ಶಾಂತಗೊಳ್ಳುತ್ತೆ. ಶಾಂತಗೊಂಡಾಗ ಹ್ಯೂಜ್ ಅಮೌಂಟ್ ಆಫ್ ಕಾಸ್ಮಿಕ್ ಎನರ್ಜಿ ಅಂದರೆ ಈ ಒಂದು ವಿಶ್ವಶಕ್ತಿಯ ಒಂದು ಅಗಾಧವಾದಂಥ ಅಪಾರವಾದಂಥ ಒಂದು ಶಕ್ತಿ ನಮ್ಮಲ್ಲಿ ಪ್ರವಾಹ ಉಂಟಾಗುತ್ತೆ. ಇದರಿಂದ ನಮ್ಮ ಶರೀರದ ಪ್ರತಿಯೊಂದು ಒಂದು ಕಣ ಕಣವು ಚೈತನ್ಯಗೊಳ್ಳುತ್ತೆ. ಈ ಕಾಸ್ಮಿಕ್ ಎನರ್ಜಿ, ಒಂದು ವಿಶ್ವಶಕ್ತಿಯ ಒಂದು ಆ ಪ್ರವಾಹ ನಮ್ಮಲ್ಲಿ ಆಗೋದ್ರಿಂದ ಆ ಚೈತನ್ಯ ಉಂಟಾಗುತ್ತೆ, ಚೈತನ್ಯ ಸಿಗುತ್ತೆ ನಮಗೆ. ಹಾಗೆ ನಿರಂತರವಾಗಿ ಧ್ಯಾನವನ್ನು ನಾವು ಈ ಒಂದು ವಿಧಿನ ನಾವು ಅನುಕ್ರಮಿಸ್ತಾ ಹೋದ ಹಾಗೆ ನಮಗೆ ಒಂದು ವಿಧ ವಿಧವಾದಂಥ ಒಂದು ಅನುಭವಗಳಾಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈ ವಿಧ ವಿಧವಾದಂಥ ಅನುಭವಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿರುತ್ತೆ, ಎಲ್ಲರಿಗೂ ಒಂದೇ ರೀತಿಯಾದಂತಹ ಅನುಭವಗಳಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿರುತ್ತೆ. ಅದು ನಮ್ಮ ನಮ್ಮ ಸಾಧನೆಗೆ ಬಿಟ್ಟಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವೋ, ಎಷ್ಟು ನಾವು ನಿಯಮಿತವಾಗಿ ಈ ಧ್ಯಾನದ ವಿಧಿಯನ್ನು ಅನುಸರಿಸ್ತೀವೋ ಅಷ್ಟು ಸುಲಭ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ಮುಂದೆ ಹೇಳ್ತಾರೆ, ಈ ಧ್ಯಾನ ಮಾಡಲಿಕ್ಕೆ ಯಾವುದೇ ಒಂದು ನಾವು ಆಶ್ರಮಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಹಾಗೆ ಒಂದು ಪುಣ್ಯಕ್ಷೇತ್ರಗಳು ಅಥವಾ
ನಾವೇನು ದೇವಸ್ಥಾನ ಅಂತ ಹೇಳ್ತೀವಿ, ದೇವಸ್ಥಾನದಲ್ಲಿ ಹೋಗಿ ಕೂತ್ರೆ ಮಾತ್ರ ನಮಗೆ ಧ್ಯಾನ ಆಗುತ್ತೆ, ಧ್ಯಾನ ಸಿದ್ಧಿಸುತ್ತೆ ಅನ್ನೋಂಥದ್ದಿಲ್ಲ. ಆನಾಪಾನ ಸತಿ ನೀವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಸಹಜವಾದಂಥ ಜೀವನ ನಡೆಸ್ತಾ, ನಮ್ಮ ಏನು ದೈನಂದಿನ ಜೀವನ ಏನಿರುತ್ತೆ, ಡೇ ಟು ಡೇ ಲೈಫ್, ಅದನ್ನು ನಡೆಸ್ಕೊಳ್ತಾನೆ ನಾವು ಈ ಒಂದು ಆನಾಪಾನ ಸತಿಯ ಪ್ರಯತ್ನ ಮಾಡಬಹುದು, ಪ್ರಾಕ್ಟೀಸ್ ಮಾಡಬಹುದು. ಅದಕ್ಕೇನು ನೀವು ಮನೆ ಬಿಟ್ಟು ಹೋಗೋಂಥ ಅವಶ್ಯಕತೆ ಇಲ್ಲ. ಇದು ನಮ್ಮನ್ನು ಒಂದು ಉನ್ನತ ಸ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಈಗೇನು ನಾವು ಸಹಜವಾಗಿ ಜೀವನ ಮಾಡ್ತಾ ಇರ್ತೀವಿ, ಅದರಿಂದ ಉನ್ನತ ಮಟ್ಟದ ಒಂದು ವಿಚಾರ ಆಗಿರ್ಬೋದು, ಉನ್ನತ ಮಟ್ಟದ ಒಂದು ಜ್ಞಾನ ನಮಗೆ ಲಭ್ಯ ಆಗುತ್ತೆ. ಇಲ್ಲಿ ಮೊದಲೇ ಹೇಳಿದಂತೆ ನಮ್ಮ ಅಂತರ್ ಇಂದ್ರಿಯಗಳು ಜಾಗೃತ ಆಗಬೇಕು ಅಂತಂದರೆ ಆ ವಿಶ್ವಶಕ್ತಿಯ ಒಂದು ಪ್ರವಾಹ ಆಗಬೇಕು. ಆ ವಿಶ್ವಶಕ್ತಿಯ ಪ್ರವಾಹ ಆಗೋದು ನಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಂಡಾಗ. ಈ ವ್ಯಾವಹಾರಿಕ ಮನಸ್ಸು ಅಂತ ಏನಿದೆ, ಅಲ್ಲಿ ಇಲ್ಲಿ ಚಂಚಲವಾಗಿರುವಂಥ ಓಡಾಡ್ತಾ ಇರುವಂತಹ ಮನಸ್ಸನ್ನು ಒಂದು ಸಹಜ ಸ್ಥಿತಿಗೆ ತಂದು ಅದು ಉಸಿರಾಟದ ಮೇಲೆ ಕೇಂದ್ರೀಕೃತ ಮಾಡಿದಾಗ ಅದರಿಂದ ವಿಶ್ವಶಕ್ತಿಯ ಪ್ರವಾಹ ನಮ್ಮಲ್ಲಿ ಆಗುತ್ತೆ. ಇದು ನಮ್ಮ ಕಣ ಕಣವನ್ನು ಪ್ರಚೋದಿಸುತ್ತೆ. ಕಣ ಕಣಕ್ಕೂ ಆ ಒಂದು ವಿಶ್ವಶಕ್ತಿಯ ಪ್ರವಾಹ ಆಗುತ್ತೆ. ಅದರಿಂದ ನಮ್ಮ ಅಂತರ್ ಇಂದ್ರಿಯಗಳು ಜಾಗೃತ ಆಗುತ್ತೆ. ಇದರಿಂದ ನಮಗೆ ಉನ್ನತ ಸ್ತರವಾದಂತಹ ಹಂತಕ್ಕೆ ತಲುಪಲಿಕ್ಕೆ ಅನುಕೂಲ ಆಗುತ್ತೆ. ಆಧ್ಯಾತ್ಮಿಕ ಜ್ಞಾನ ನಮಗೆ ಲಭ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ಮತ್ತೊಂದು ಮುಖ್ಯವಾದ ಅಂಶನೂ ಹೇಳ್ತಾರೆ. ಆನಾಪಾನ ಸತಿ ಧ್ಯಾನ ಕ್ರಮ ಮೊದಲಿಗೆ ಅಭ್ಯಾಸ ಮಾಡುವಾಗ ಮೊದಲು ಯಾರು ಆಸಕ್ತರು ಈ ಧ್ಯಾನದಲ್ಲಿ ಅವರನ್ನು ತೊಡಗಿಸ್ಕೊಳ್ತಾ ಇರ್ತಾರೋ ಅವರು ಸಾಧ್ಯ ಆದರೆ ಸೀನಿಯರ್ ಮಾಸ್ಟರ್ಸ್ ಏನಿರ್ತಾರೆ ಅವರ ಒಂದು ಉಪಸ್ಥಿತಿನಲ್ಲಿ ಧ್ಯಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಆ ಒಂದು ಸೀನಿಯರ್ ಮಾಸ್ಟರ್ಸ್ ಏನು ನಿರಂತರವಾಗಿ ಧ್ಯಾನ ಮಾಡಿರ್ತಾರೆ ಅವರ ಒಂದು ಎನರ್ಜಿ ಲೆವೆಲ್ ಹೈ ಇರುತ್ತೆ. ಅವರು ಆ ನಿರಂತರವಾಗಿ ಅಭ್ಯಾಸ ಧ್ಯಾನದ ವಿಧಿನ ಮಾಡ್ತಾ ಇದ್ದಿದ್ದರಿಂದ ಅವರಲ್ಲಿ ಆ ಶಕ್ತಿಯ ಒಂದು ಹೆಚ್ಚಿನ ಪ್ರವಾಹ ಇರುತ್ತೆ. ಅದು ಯಾರು ಈಗ ಹೊಸದಾಗಿ ಅಭ್ಯಾಸ ಮಾಡಲಿಕ್ಕೆ ಬರ್ತಾರೋ ಅವರಿಗೆ ಧ್ಯಾನಸ್ಥ ಸ್ಥಿತಿಗೆ ಹೋಗಲಿಕ್ಕೆ ಭಾಳ ಸುಲಭ ಆಗುತ್ತೆ. ಮೊದಲ ಹಂತದಲ್ಲಿ ಈ ರೀತಿ ಸಹಕಾರ ಒಂದು ಸೀನಿಯರ್ ಮಾಸ್ಟರ್ಸ್ಗಳಿಂದ ಗುರುಗಳಿಂದ ತಗೊಳ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾರ ಒಂದು ಸಹಾಯ ಸಹಕಾರ ಏನೂ ಇಲ್ಲದಲೇ ನಾವೇ ಇದರಲ್ಲಿ ಆ ಸ್ಥಿತಿಗೆ ಹೋಗಲಿಕ್ಕೆ ಪರಿಣಿತರಾಗಲಿಕ್ಕೆ ಸಾಧ್ಯ, ಆ ಧ್ಯಾನದಲ್ಲಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯ, ಇದಕ್ಕೆ ಯಾವುದರ ಒಂದು ಸಹಕಾರನೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಧ್ಯಾನದಲ್ಲಿ ನೆಲೆ ನಿಲ್ಲಲಿಕ್ಕೆ, ಧ್ಯಾನದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಹೇಗೆ ಸೀನಿಯರ್ ಮಾಸ್ಟರ್ಸ್ ಜೊತೆಗೆ ಧ್ಯಾನ ಮಾಡೋದು ಒಂದು ರೀತಿ ಉಪಯೋಗಕಾರಿ, ಹಾಗೆ ಸಂಗೀತನೂ ಕೂಡ ಸಂಗೀತದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಬಹಳ ಒಂದು ಸುಲಭ ಆಗುತ್ತೆ ಮೊದಲಿಗೆ. ಹಾಗಾಗಿ ಅದು ಸಹಕಾರಿ. ಸಂಗೀತ ಇರ್ಬೋದು, ಒಂದು ಗುರುಗಳ ಮಾರ್ಗದರ್ಶನ ಇರ್ಬೋದು, ಮಾರ್ಗದರ್ಶನ ಧ್ಯಾನ ಇರ್ಬೋದು, ಒಂದು ಸೀನಿಯರ್ ಮಾಸ್ಟರ್ಸ್ಗಳ ಜೊತೆಗೆ ಮಾಡುವಂಥ ಧ್ಯಾನ ಇರ್ಬೋದು, ಯಾವುದೇ ವಿಧವಾಗಿ ಮನಸ್ಸನ್ನು ಏಕಾಗ್ರ ಮಾಡುವಂತಹ ವಿಷಯದಲ್ಲಿ ನಾವು ನೆಲೆ ನಿಂತು ಧ್ಯಾನ ಅಭ್ಯಾಸ ಪ್ರಾರಂಭದಲ್ಲಿ ಮಾಡ್ಬೋದು. ಆದರೆ ನಿರಂತರವಾದ ಆನಾಪಾನ ಸತಿಯ ಪ್ರಾಕ್ಟೀಸ್ನಿಂದ, ನಿರಂತರವಾದಂಥ ಒಂದು ಪ್ರಯತ್ನದಿಂದ ನಮಗೆ ಆ ಸ್ಥಿತಿ ಲಭ್ಯ ಆಗುತ್ತೆ. ನಂತರ ಯಾವ ಒಂದು ಸಹಕಾರನೂ ಬೇಕಾಗಿಲ್ಲ. ಅಂದರೆ ಸಂಗೀತದ ಜೊತೆಗಿನ ಒಂದು ಸಾಧನೆಯೂ ಬೇಕಾಗಿಲ್ಲ, ಧ್ಯಾನ ಸಾಧನೆಯೂ ಬೇಕಾಗಿಲ್ಲ, ಹಾಗೆ ಮಾರ್ಗದರ್ಶನ ಧ್ಯಾನನೂ ಬೇಕಾಗಿಲ್ಲ. ನಾವೇ ಸಹಜವಾಗಿ ಆ ಧ್ಯಾನಸ್ಥ ಸ್ಥಿತಿಗೆ ಹೋಗಲಿಕ್ಕೆ, ನಮ್ಮೊಳಗೆ ನಾವಿರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ಇದರಲ್ಲಿ ಮುಖ್ಯವಾಗಿ ಪಾಲನೆ ಮಾಡಬೇಕಾಗಿರುವಂಥದ್ದು ಕನ್ಸಿಸ್ಟೆನ್ಸಿ
ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಅಂದರೆ ನಿಯಮಿತವಾಗಿ ಮಾಡುವಂಥದ್ದು. ಆದರೆ ಇವತ್ತು ನಾವು ಧ್ಯಾನ ಕೂತ್ಕೊಳ್ತೀವಿ, ಒಂದು ನಿರ್ಧಾರ ಮಾಡಿಕೊಂಡ್ಮೇಲೆ ಇಷ್ಟೊತ್ತು ಮಾಡ್ತೀನಿ ಅಥವಾ ಈ ಸಮಯದಲ್ಲಿ ಮಾಡ್ತೀನಿ ಅಂತ ಒಂದು ನಿರ್ಧಾರ ಮಾಡಿಕೊಂಡ್ಮೇಲೆ ಅದರ ಒಂದು ನಿರಂತರವಾಗಿ ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ನಿರಂತರವಾಗಿ ನಿಯಮಿತವಾಗಿ ಅದನ್ನು ಅಭ್ಯಾಸನ ಮಾಡ್ಕೊಂಡು ಹೋಗಬೇಕು. ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಆ ಒಂದು ನಿರಂತರವಾಗಿ ಮಾಡುವಂಥ ಪ್ರಯತ್ನ ಏನಿದೆ ಅದು ನಿಮಗೆ ಫಲ ಕೊಡುತ್ತೆ ಆ ಮಾರ್ಗದಲ್ಲಿ ಹೋಗೋಕ್ಕೆ. ಇವತ್ತು ಒಂದು ದಿನ ನಾವೊಂದು 3 ಗಂಟೆ ಕಾಲ ಧ್ಯಾನ ಮಾಡೋದು, ಮತ್ತು ಒಂದು ವಾರ ಮಾಡ್ದಲೇ ಇರೋದು, ಮತ್ತಿನ್ಯಾವಾಗಲೂ 1-2 ಗಂಟೆ ಮಾಡೋದು, ಈ ರೀತಿ ಮಾಡಿದ್ರೆ ಹೆಚ್ಚು ಉಪಯೋಗ ಆಗೋಲ್ಲ. 1 ಗಂಟೆ ನಾವು ಮಾಡಿದ್ರೂ ಕೂಡ ನಿರಂತರವಾಗಿ ಯಾವುದೇ ಒಂದು ಬ್ರೇಕ್ ಇಲ್ಲದಂತೆ ನಿರಂತರವಾಗಿ ಮಾಡೋದು. ಸಂಡೇ ಬಂತು ಅಂತ ಇದು ಧ್ಯಾನಕ್ಕೆ ಒಂದು ಬ್ರೇಕ್ ಕೊಡೋದು, ಮತ್ತೆ ಮಂಡೆಯಿಂದ ಪ್ರಾರಂಭ ಮಾಡೋದು, ಈ ಥರ ಎಲ್ಲ ಇಲ್ಲ. ಇದು ನಮ್ಮ ಆತ್ಮೋನ್ನತಿಗೆ ನಾವು ಮಾಡ್ಕೊಳ್ತಾ ಇರೋದು, ಪ್ರತಿನಿತ್ಯ ಮಾಡಲೇಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಹಾಗೆಯೇ ಅದಕ್ಕೊಂದು ನಿಗದಿತವಾದಂತಹ ಸಮಯನ ಒಂದು ನೀವು ಗೊತ್ತುಪಡಿಸ್ಕೊಂಡ್ರೆ ಅದೇ ಸಮಯದಲ್ಲಿ ಅದೇ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡೋದು ಬಹಳ ಉತ್ತಮ ಅಂತಲೂ ಕೂಡ ಹೇಳ್ತಾರೆ. ಒಂದು ಸಮಯ, ಒಂದು ಸ್ಥಳ, ಎರಡನ್ನೂ ಗೊತ್ತುಪಡಿಸ್ಕೊಂಡ ಮೇಲೆ ಸಾಧಕ ಆ ಸಮಯದಲ್ಲಿ ಕೂತ್ಕೊಳ್ಬೇಕು. ಇದು ಮನಸ್ಸಿಗೂ ಕೂಡ ಒಂದು ರೀತಿಯ ಶಿಸ್ತು. ಹಾಗೆಯೇ ಇದು ಒಂದು ಈ ಒಂದು ಧ್ಯಾನ ಸಿದ್ಧಿ ಆಗಲಿಕ್ಕೆ ಅದು ಒಂದು ಒಂದು ರೀತಿಯ ಒಂದು ಮಾರ್ಗ. ನಾವು ಸರಿಯಾದ ಸಮಯವನ್ನು ಪಾಲನೆ ಮಾಡೋದು, ಹಾಗೆ ಒಂದು ಸ್ಥಳವನ್ನು ಪಾಲನೆ ಮಾಡೋದು. ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಧ್ಯಾನ ಮಾಡ್ಬೋದು. ಆದರೆ ಒಂದು ಸಾಧನೆಯ ಹಾದಿಯಲ್ಲಿ ಒಂದು ಶಿಸ್ತು ಇರಬೇಕು ಅಂತಾದರೆ ಒಂದು ಸರಿಯಾದ ಸಮಯ ಮತ್ತು ಒಂದು ಸರಿಯಾದ ಸ್ಥಳನ ನಿಗದಿಪಡಿಸ್ಕೊಂಡ ಮೇಲೆ ಆ ಸಮಯದಲ್ಲಿ ನಾವು ಕೂತ್ಕೊಳ್ಳೋವಂಥದ್ದು ಬಹಳ ಮುಖ್ಯ ಅಂತ ಇಲ್ಲಿ ಸರ್ ಹೇಳ್ತಾರೆ. ಹಾಗೆ ಮತ್ತೊಂದು ಮಾತು ಹೇಳ್ತಾರೆ ಇಲ್ಲಿ, ಹೌ ಆ್ಯಂಡ್ ವೈ, ಇಗ್ನೋರಿಂಗ್ ದ ಹೌ ಆ್ಯಂಡ್ ವೈ ಆಫ್ ದಿ ಮ್ಯಾಟರ್, ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಜಸ್ಟ್ ಮೆಡಿಟೇಟ್, ಇಗ್ನೋರಿಂಗ್ ದ ಹೌ ಆ್ಯಂಡ್ ವೈ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಸಾಧಕರಿಗೆ ಬೇರೆಯವರ ಸಾಧನೆಯ ಸಾಧಕರ ಒಂದು ಅನುಭವಗಳನ್ನ ಅವರು ಕೇಳ್ತಾ ಇರ್ತಾರೆ. ಆವಾಗ ಮೊದಲು ನಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡದೆ ಅದು ಹೇಗೆ ಸಾಧ್ಯ, ಅವರಿಗೆ ಈ ಅನುಭವ ಆಗ್ತಾ ಇದೆ, ನನಗೆ ಅನುಭವ ಆಗ್ತಾ ಇಲ್ವಲ್ಲ, ನಾನು ಇಷ್ಟು ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಅವರಿಗೆ ಈ ಕೇವಲ ಇಷ್ಟೇ ದಿನಕ್ಕೆ ಈ ಅನುಭವ ಆಗ್ತಾ ಇದೆ, ಹೇಗೆ ಸಾಧ್ಯ, ನನಗೆ ಯಾಕೆ ಆಗ್ತಾ ಇಲ್ಲ, ವೈ ಹೌ ಅನ್ನುವಂಥ ಭಾಳ ಸಂದೇಹಗಳು ಇರ್ತವೆ ಅಂತ ಇಲ್ಲಿ ಹೇಳ್ತಾರೆ ಗುರುಗಳು. ಆ ಸಂದೇಹಗಳಿರುತ್ತೆ. ಆ ಸಂದೇಹಕ್ಕೆ ಯಾವುದೇ ಒಂದು ಒಂದು ಮಹತ್ವನೂ ಕೊಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಇಗ್ನೋರ್ ಮಾಡಬೇಕು, ಅದನ್ನು ಕಡೆಗಣಿಸುವಂಥದ್ದು. ಯಾಕೆ ನನಗಾಗ್ತಿಲ್ಲ, ಅವ್ರಿಗೆ ಯಾಕೆ ಆಗ್ತಿದೆ, ಸೊ ಈ ರೀತಿ ಎಲ್ಲ ಯಾವುದೇ ಒಂದು ಪ್ರಶ್ನೆನೂ ಅಲ್ಲಿರಬಾರ್ದು. ಮುಖ್ಯ ಏನು ಅಂದರೆ ಧ್ಯಾನ ಮಾಡಬೇಕು, ಧ್ಯಾನಕ್ಕೆ ಕೂತ್ಕೊಳ್ಬೇಕು, ಚಂಚಲವಾಗಿ ಅಲಿತಾ ಇರುವಂಥ ಮನಸ್ಸನ್ನು ಶ್ವಾಸದ ಮೇಲೆ ಕೇಂದ್ರೀಕೃತ ಮಾಡಬೇಕು. ಅದು ಒಂದೇ ಇಲ್ಲಿ ಲಕ್ಷ್ಯವಾಗಿರಬೇಕೇ ಹೊರತು ಬೇರೆಯವರ ಒಂದು ಅನುಭವಗಳಿಗೆ ನಾವು ವೈ ಆ್ಯಂಡ್ ಹೌ ಅಂತ ಕ್ವಶನ್ ಕೇಳ್ಕೊಂಡಿರಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಸ್ಪಿರಿಚುವಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟಿಗ್ರಲ್ ಪಾರ್ಟ್ ಆಫ್ ಹೋಲಿಸ್ಟಿಕ್ ಹೆಲ್ತ್ ನೀಡೆಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಈ ಆರೋಗ್ಯವಂತ ಮನಸ್ಸು ಬಹಳ ಮುಖ್ಯ. ಈ ಆಧ್ಯಾತ್ಮಿಕ ಒಂದು ಸಾಧನೆಗಿರ್ಬೋದು, ಆಧ್ಯಾತ್ಮಿಕ ಜ್ಞಾನ ನಮಗೆ ಅರಿವಾಗಲಿಕ್ಕಿರ್ಬೋದು, ಈ ಸಹಜತೆ ಏನು, ವಾಸ್ತವತೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆರೋಗ್ಯಕರವಾದಂಥ ಶರೀರ ಹಾಗೆ ಆರೋಗ್ಯಕರವಾದಂತಹ ಮನಸ್ಸು ಬಹಳ ಮುಖ್ಯ. ಅದರಿಂದ ಮಾತ್ರ ಸರಿಯಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಹೇಳ್ತಾರೆ. ಈ ರೀತಿ ನಿಮಗೆ ಮನಸ್ಸು, ಬುದ್ಧಿ ಎಲ್ಲದೂ ಆರೋಗ್ಯವಂತವಾಗಿ ಪರಿವರ್ತನೆ ಆದಾಗ ಮಾತ್ರ ದೈಹಿಕ ಆರೋಗ್ಯನೂ ಸಿಗಲಿಕ್ಕೆ ಸಾಧ್ಯ. ಆ ಮನಸ್ಸು ಬುದ್ಧಿ ಎಲ್ಲ
ಒಂದು ಸರಿಯಾದ ಮಾರ್ಗದಲ್ಲಿ ಅದು ವಿಚಾರ ಮಾಡಬೇಕು, ಸರಿಯಾಗಿ ಮುನ್ನಡಿಬೇಕು ಅಂತಾದರೆ ಅದಕ್ಕೆ ಸರಿಯಾದ ಒಂದು ಶಕ್ತಿಯ ಪ್ರವಾಹ ಬೇಕಾಗುತ್ತೆ. ಆ ಒಂದು ಶಕ್ತಿಯ ಒಂದು ಗಳಿಕೆಯಿಂದ ಮನಸ್ಸು ಆರೋಗ್ಯವಂತ ಆಗುತ್ತೆ. ಆರೋಗ್ಯವಂತ ಮನಸ್ಸಿನಿಂದ ನಾವು ಧ್ಯಾನ ಮಾಡ್ತೇವೆ. ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕೃತ ಮಾಡ್ತೀವಿ. ಆ ಉಸಿರಾಟದ ಮೇಲೆ ಕೇಂದ್ರೀಕೃತ ಮಾಡಿದಾಗ ಮನಸ್ಸು ಪ್ರಶಾಂತಗೊಳ್ಳುತ್ತೆ. ಅಂಥ ಪ್ರಶಾಂತ ಮನಸ್ಸಿಗೆ ಎಲ್ಲ ಒಂದು ಆಧ್ಯಾತ್ಮಿಕ ಜ್ಞಾನ ಇರ್ಬೋದು, ಎಲ್ಲದೂ ಒಂದು ಸಿದ್ಧಿ ಸಾಧ್ಯ ಇದರಲ್ಲಿ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಕೇವಲ ಒಂದು ಶಾರೀರಿಕ ಆರೋಗ್ಯ ಒಂದೇ ಅಲ್ಲ, ಮಾನಸಿಕ ಆರೋಗ್ಯ ಅಂದರೆ ಸರ್ವಾಂಗೀಣ ಅಭಿವೃದ್ಧಿ. ಧ್ಯಾನದಿಂದ ಕೇವಲ ಒಂದೇ ಒಂದು ಅಭಿವೃದ್ಧಿ ಅಂತಲ್ಲ, ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆರೋಗ್ಯ, ವಿದ್ಯೆ, ಹಾಗೆ ಒಂದು ವ್ಯವಹಾರ, ವ್ಯವಹಾರಿಕ ಜಗತ್ತಿನಲ್ಲೂ ಕೂಡ ಶಾಂತವಾದಂಥ ಮನಸ್ಸು, ಆರೋಗ್ಯವಾದಂಥ ಮನಸ್ಸು ಮಾತ್ರ ಉತ್ತಮವಾದಂಥ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ. ಹಾಗಾಗಿ ಧ್ಯಾನ ಎಲ್ಲರಿಗೂ ಬೇಕೇ ಬೇಕು, ಪ್ರತಿಯೊಬ್ಬರೂ ಮಾಡುವಂಥದ್ದು ಅಂತ ಇಲ್ಲಿ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗೆಯೇ ಇಲ್ಲಿ ಮುಂದಿನ ಅಧ್ಯಾಯ 3 grand happenings ಅಂದರೆ ಈ ಧ್ಯಾನದ ವಿಧಿನಲ್ಲಿ ನಾವು ನಿರಂತರವಾಗಿ ಅದನ್ನು ಅನುಸರಿಸ್ತಾ ಹೋದಾಗ ಏನು ಸಾಧ್ಯತೆಗಳು ಆಗುತ್ತೆ, ಏನು ಆಗುತ್ತೆ ನಮ್ಮಲ್ಲಿ ಧ್ಯಾನದ ಒಂದು ಪ್ರಯಾಣದಲ್ಲಿದ್ದಾಗ ಇಲ್ಲಿ ಹೇಳ್ತಾರೆ. ಧ್ಯಾನದ ಒಂದು ಪ್ರಯಾಣದಲ್ಲಿದ್ದಾಗ ಸ್ಥೂಲವಾದಂಥ ಸತ್ಯದಿಂದ ಸೂಕ್ಷ್ಮವಾದಂಥ ಸತ್ಯಕ್ಕೆ ನಾವು ಪ್ರಯಾಣ ಮಾಡ್ತೀವಿ. ಸ್ಥೂಲವಾದಂಥ ಸತ್ಯ ನಮಗೆ, ನಾವು ಸ್ಥೂಲವಾದಂಥ ಸತ್ಯದಲ್ಲಿ ಇರ್ತೀವಿ, ಅಲ್ಲಿಂದ ಸೂಕ್ಷ್ಮವಾದಂಥ ಸತ್ಯಕ್ಕೆ ನಾವು ಪ್ರಯಾಣ ಮಾಡ್ತೀವಿ. ಹಾಗೆ ಅಲ್ಟಿಮೇಟ್ ಟ್ರುತ್, ಅಂತಿಮವಾದಂಥ ಒಂದು ಸತ್ಯ ಏನಿದೆ ಅದರ ಒಂದು ಗೋಚರ ಧ್ಯಾನದಿಂದ ಸಿದ್ಧಿಸುತ್ತೆ. ಧ್ಯಾನದಲ್ಲಿ ನಿರತರಾಗಿರುವಂಥ ಸಾಧಕ ಮೊದಲು ಅವನ ಒಂದು ಆಲೋಚನೆ, ಅದರ ಮೇಲೆ ಅವನು ಒಂದು ಯಶಸ್ಸು ಸಾಧಿಸ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅವನ ಒಂದು ಆಲೋಚನೆ, ಹಾಗೆ ಆಲೋಚನೆ ಒಂದು ಶುದ್ಧತೆಯ ಕಡೆಗೆ ಬರ್ತಾ ಹೋದಾಗೆ ಅವರಿಗೆ ಸ್ಥೂಲದಲ್ಲಿರುವಂಥ ಸತ್ಯ ಸೂಕ್ಷ್ಮದಲ್ಲಿರುವಂಥ ಸತ್ಯಕ್ಕೆ ಪ್ರಯಾಣ ಮಾಡ್ತಾನೆ. ಆ ಸೂಕ್ಷ್ಮತೆಯಲ್ಲಿ ಇದ್ದ ನಂತರ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ಧ್ಯಾನ ಮೊದಲೇ ಹೇಳಿದಂತೆ ಒಂದು ಅಂತರ್ ಪ್ರಯಾಣ. ಆ ಒಂದು ಇನ್ನರ್ ಸೆನ್ಸ್ ಏನಿರುತ್ತೆ, ಒಂದು ಅಂತರ್ ಶಕ್ತಿಯ ಒಂದು ಜಾಗೃತ ಆದಾಗ ಆ ಅಲ್ಟಿಮೇಟ್ ಟ್ರುತ್, ಅಂತಿಮವಾದಂತಹ ಒಂದು ಸತ್ಯ ದರ್ಶನ ಆಗುತ್ತೆ. ಅದು ಮುಂದೆ ಹೇಳ್ತಾರೆ, ಅದ್ರ ಬಗ್ಗೆ ಇನ್ನೂ ವಿವರಣೆ ಕೊಡ್ತಾ ಹೋಗ್ತಾರೆ. ಹಾಗೆ ಆ ಒಂದು ಅಂತರ್ ಪ್ರಯಾಣ ಮಾಡ್ತಾ ಮಾಡ್ತಾ ನಮ್ಮ ಸ್ವಯಂ ಒಂದು ನಿಜ ತತ್ವ, ನಿಜ ಸ್ವಯಂನ ಒಂದು ಪರಿಚಯ ಆಗುತ್ತೆ. ಆ ಸ್ವಯಂನಲ್ಲಿ ನಾವು ನೆಲೆ ನಿಲ್ತೀವಿ. ಹಾಗೆಯೇ ಇಲ್ಲಿ 3 ಹಂತಗಳ ಬಗ್ಗೆ ಹೇಳ್ತಾರೆ. ದ ಫಸ್ಟ್ ಹ್ಯಾಪನಿಂಗ್ ಅದು ಸಹಜವಾದಂಥ, ನೈಸರ್ಗಿಕವಾಗಿ ಆಗ್ತಾ ಇರುವಂತಹ, ಸಹಜವಾಗಿ ಆಗ್ತಾ ಇರುವಂತಹ ಶ್ವಾಸದ ಮೇಲೆ ನಾವು ನಮ್ಮ ಗಮನವನ್ನು ಕೊಟ್ಟಾಗ, ಶ್ವಾಸವನ್ನು ಗಮನಿಸ್ತಾ ಇದ್ದಾಗ ಇದು ಧ್ಯಾನದ ಮೊದಲನೇ ಹಂತ. ಅಲ್ಲಿ ಸಹಜವಾಗಿ ನಾವು ಶ್ವಾಸನ ಗಮನಿಸ್ತಾ ಹೋದಾಗ ಏನಾಗುತ್ತೆ, ಮನಸ್ಸು ಖಾಲಿಯಾಗುತ್ತೆ. ಅಂದರೆ ಅದರಲ್ಲಿ ಬರ್ತಾ ಇರುವಂಥ ವಿಚಾರಗಳು, ಏನು ಆಲೋಚನೆಗಳ ಒಂದು ಪ್ರವಾಹ ಇರುತ್ತೆ ಅದೆಲ್ಲ ಖಾಲಿಯಾಗ್ತಾ ಬರುತ್ತೆ. ಮೈಂಡ್ ಕಂಪ್ಲೀಟ್ ಎಂಪ್ಟಿ ಆಗ್ತಾ ಹೋಗುತ್ತೆ. ಇದು ಧ್ಯಾನದ ಮೊದಲನೇ ಹಂತದಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ. ಹಾಗೆ 2nd ಹಂತದಲ್ಲಿ ಏನಾಗುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಆ ವಿಶ್ವಶಕ್ತಿಯ ಒಂದು ಅಪಾರವಾದಂಥ ಒಂದು ಪ್ರವಾಹ ನಮ್ಮ ಈ ಒಂದು ಶರೀರಕ್ಕೆ ಸಿಗುತ್ತೆ. ಶರೀರದ ಕಣ ಕಣಗಳಿಗೂ ಆ ಪ್ರವಾಹ ಹರಿಯುತ್ತೆ.
ನಾವು ಮನಸ್ಸನ್ನು ಸ್ತಬ್ಧ ಮಾಡಿ ಉಸಿರಾಟದ ಕಡೆಗೆ ಗಮನ ಕೊಟ್ಟು ಆ ಒಂದು ಸ್ಥಿತಿಯಲ್ಲಿ ನಾವು ಕುಳಿತುಕೊಂಡಾಗ ಆ ಎನರ್ಜಿಯ ಒಂದು ಪ್ರವಾಹನ ನಾವು ಗಮನಿಸ್ಬೋದು ಸೂಕ್ಷ್ಮವಾಗಿ. ಅದು ನಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಮೂರನೆಯ ಒಂದು ಹಂತದಲ್ಲಿ ದ ಥರ್ಡ್ ಹ್ಯಾಪನಿಂಗ್ ಏನಂದರೆ, ವೆನ್ ಸಫಿಷಿಯಂಟ್ ಅಮೌಂಟ್ ಆಫ್ ಕಾಸ್ಮಿಕ್ ಎನರ್ಜಿ ಎಂಟರ್ಸ್ ದ ಫಿಸಿಕಲ್ ಬಾಡಿ, ದ ರಿಸಲ್ಟ್ ಈಸ್ ಅ ರೀಸನೇಬಲ್ ಅಮೌಂಟ್ ಆಫ್ ಆಕ್ಟಿವೇಷನ್ ಆಫ್ ದಿ ಥರ್ಡ್ ಐ. ನಾವು ಈ ವಿಶ್ವಶಕ್ತಿಯ ಪ್ರವಾಹ ಏನು ಸಫಿಷಿಯಂಟಾಗಿ ನಮಗೆ ಸಾಕಷ್ಟು ನಾವು ಅದ್ರ ಶಕ್ತಿನ ನಾವು ಪಡ್ಕೊಳ್ತೀವಿ, ಆ ಒಂದು ಪ್ರವಾಹ ನಮ್ಮಲ್ಲಿ ಆಗುತ್ತೆ. ಇದು ನಿರಂತರವಾದ ಅಭ್ಯಾಸದಿಂದ ಆದಾಗ ನಮಗೆ ಈ ಒಂದು ಅಂತರ್ ಇಂದ್ರಿಯಗಳ ಒಂದು ಜಾಗೃತ ಸ್ಥಿತಿ ಉಂಟಾಗುತ್ತೆ. ಈ ಜಾಗೃತ ಸ್ಥಿತಿ ಉಂಟಾದಾಗ ಅಂತರ್ ಸತ್ವ ಹೆಚ್ಚಾಗುತ್ತೆ. ಹಾಗೆ ನಮಗೆ ವಿಶೇಷವಾದಂಥ ಅನುಭವಗಳು, ವಿಭಿನ್ನವಾದಂತಹ ಅನುಭವಗಳು ಆಗತ್ತೆ. ಅದಕ್ಕೆ ಇಲ್ಲಿ ಫಸ್ಟೇ ಹೇಳ್ತಾರೆ, ಇದು ಒಂದು ಧ್ಯಾನ ಅನ್ನೋದು ಒಂದು ಪ್ರಯಾಣ ಅಂತ. ಈ ಪ್ರಯಾಣದಲ್ಲಿ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಕ್ತಾ ಇದ್ದಾಗ ವಿಶೇಷವಾದಂಥ ಒಂದು ಅನುಭವಗಳು ನಮಗೆ ಆಗತ್ತೆ. ಇದು ಪ್ರತಿಯೊಬ್ಬ ಸಾಧಕನಿಗೆ ಒಬ್ಬೊಬ್ಬ ಸಾಧಕರಿಗೆ ಒಂದೊಂದು ರೀತಿಯಾದಂತಹ ಅನುಭವಗಳಾಗ್ತಾ ಹೋಗುತ್ತೆ. ಮುಂದೆ ಸಹಜವಾಗಿ ಆಗುವಂಥ ಅನುಭವಗಳು ಯಾವುದು ಅನ್ನೋದ್ರ ಬಗ್ಗೆನೂ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಅನುಭವಗಳಲ್ಲಿ ನಮಗೆ ಪುನರ್ಜನ್ಮಗಳ ಬಗ್ಗೆ ಗೊತ್ತಾಗ್ಬೋದು, ಹಾಗೆಯೇ ಒಂದು ಆಸ್ಟ್ರಲ್ ಜರ್ನಿ ಎಲ್ಲ. ಈಗ ನಮಗೇನು ಸ್ಥೂಲವಾಗಿ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅಷ್ಟು ವಾಸ್ತವ ಮಾತ್ರ ನಮಗೆ ಗೊತ್ತಿರುತ್ತೆ. ಆದರೆ ಇನ್ನೂ ಸೂಕ್ಷ್ಮವಾಗಿ ನಮಗೆ ಅರ್ಥ ಆಗದಲೇ ಇರುವಂಥ ಎಷ್ಟೋ ವಿಚಾರಗಳು, ವಿಷಯಗಳು ನಮಗೆ ಧ್ಯಾನ ಜಗತ್ತಿನಿಂದ ಸಿಗುತ್ತೆ. ಧ್ಯಾನದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಈ ಅನುಭವಗಳಾಗುತ್ತೆ. ಅದಕ್ಕೆ ಇಲ್ಲಿ ಮೊದಲು ಹೇಳ್ತಾರೆ, ನಾವು ಈಗ ಸ್ಥೂಲವಾದಂಥ ಸತ್ಯನ ತಿಳ್ಕೊಂಡಿದ್ದೀವಿ, ಹಾಗೆ ಸೂಕ್ಷ್ಮವಾದಂಥ ಸತ್ಯಕ್ಕೆ ಪ್ರಯಾಣ ಮಾಡ್ತೀವಿ. ಆ ಸೂಕ್ಷ್ಮವಾದಂಥ ಸತ್ಯ ಅರ್ಥ ಆದ ನಂತರ ಅಲ್ಟಿಮೇಟ್ ಟ್ರುತ್, ಅಂತಿಮವಾದಂಥ ಸತ್ಯ ದರ್ಶನ ಆಗುತ್ತೆ. ಅಂದರೆ ಅರ್ಥ ಇದೆ, ನಾವು ಧ್ಯಾನದಲ್ಲಿ ಲೀನವಾಗಿ ಹೋಗ್ತಾ ಹೋಗ್ತಾ ನಮಗೆ ಒಂದು ಅರಿವು ಉಂಟಾಗುತ್ತೆ, ನಿಜ ತತ್ವದ ಅರಿವಾಗುತ್ತೆ. ಸೂಕ್ಷ್ಮವಾಗಿ ನಮಗೆಷ್ಟೋ ಗೊತ್ತಿಲ್ಲದಲೇ ಇರೋ ವಿಷಯಗಳ ಒಂದು ಜ್ಞಾನ ನಮಗೆ ಉಂಟಾಗುತ್ತೆ. ಪ್ರತಿಯೊಂದು ಸಾಧಕನ ಸಾಧನೆ ಮೇಲೆ ಇದೆಲ್ಲ ಒಂದು ಅನುಭವಗಳು ನೆಲೆ ನಿಂತಿರುತ್ತೆ. ಆ ಸಾಧನಕ್ಕನಿಗೆ ಬಿಟ್ಟಿರೋವಂಥದ್ದು, ಅವನ ಸಾಧನೆ ಎಷ್ಟು ಮಟ್ಟಿಗೆ ಒಂದು ಸುದೀರ್ಘವಾಗಿದೆ, ಎಷ್ಟು ಮತ್ತೆ ಆಳವಾಗಿದೆ, ಎಷ್ಟು ಮತ್ತೆ ಶ್ರದ್ಧೆಯಿಂದ ಕೂಡಿದೆ ಅನ್ನೋದ್ರ ಮೇಲೆ ಅವರವರ ಒಂದು ಅನುಭವ ನಿಂತಿರುತ್ತೆ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, ಎನಿ ಒನ್ ಕ್ಯಾನ್ ಮೆಡಿಟೇಟ್ ಅಂತ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.